ಫೈಟಿಂಗ್ ಇದೆ, ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ ಜೊತೆ ಇದ್ದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ಕತ್ತಿ ಮೀಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ. ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ರೇಸ್ ಸ್ಟಾರ್ಟ್ ಆಗಿದೆ. ಇಂಟರ್ನಲ್ಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ. ಯಾವಾಗ ಅದು ಸ್ಪೋರ್ಟ್ ಆಗ್ತದೆ ಹೇಳಿ ಕೊಡೋದಿಲ್ಲ. ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವ್ರು 5 ವರ್ಷ ಮುಂದುವರಿಬೇಕು ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ. ಬಟ್ ಇಂಟರ್ನಲ್ಲಿ ಏನೇನು ನಡೀಬೇಕು ಎಲ್ಲ ನಡೀತಾ ಇದೆ. ಹೀಗಾಗಿ ಕಾಂಗ್ರೆಸ್ನ ಈ ಒಂದು ಒಳಜಗಳ ಎಲ್ಲಿಗೆ ಬಂದು ಹತ್ತದು ಗೊತ್ತಿಲ್ಲ. ನೋಡಿ ವೇಟ್ ಮಾಡೋದು, ವೇಟ್ ಅಂಡ್ ವೇಟ್ ಅಂಡ್ ಸಿ. ಕಟ್ ಮಾಡಿ, ಥ್ಯಾಂಕ್ ಯು. ಬೆಳಗಾವಿ ಬಂದಿದ್ದಾರೆ, ಅವ್ರನ್ನ ಸ್ವಾಗತ ಮಾಡಿದ್ದೇನೆ. ಮತ್ತು ರೇವಣ್ಣ ಮತ್ತು ನಮ್ಮ ಭಾರತ ದೇಶ ನಡುವೆ ಒಂದು ವ್ಯಾಪಾರ ಉದ್ಯಮ ಬೆಳೆಸಲಿಕ್ಕೆ ಹೆಚ್ಚು ಅನುಕೂಲ ಇದೆ. ಆ ದೃಷ್ಟಿಯಿಂದ ಅವರು ಅಲ್ಲಿ ತಮ್ಮ ದೇಶದ ಪರವಾಗಿ ಇಲ್ಲಿ ರೀಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರಿದ್ದೀನಿ. ಮತ್ತು ಮುಂದೆ ಅಂತ ಅಲ್ಲಿ ಅವ್ರ ಜೊತೆ ಸುರೇಶ್ ಅಂತ ಹೇಳಿ ಬಂದಿದ್ದಾರೆ ತುಮಕೂರಿನವರು. ಅವರೆಲ್ಲ ಅದನ್ನ ಕೋರ್ಡಿನೇಟ್ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ನನಗೂ ಹೇಳಿದ್ರು ಬರ್ತಾ ಇದ್ದಾರೆ, ನೀವು ಬರಬೇಕಂತೇಳಿ. ನಾನು ಆಕ್ಚುಲಿ ಪೂರ್ತಿ ಕಾರ್ಯಕ್ರಮ ಇರಬೇಕಂತ ಮಾಡಿದ್ದೆ. ಅರ್ಜೆಂಟ್ ಬೆಂಗಳೂರು ಹೋಗಿ ಬಂದಿದ್ದರಿಂದ ಈ ಸಾಯಂಕಾಲ ಫ್ಲೈಟಿಗೆ ಹೋಗ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಮುಂದೆ ಅದನ್ನ ಫಾಲೋ ಮಾಡೋದು. ಮತ್ತು ಅದರಿಂದ ಇವತ್ತು ಬಿಸ್ನೆಸ್ ಮೀಟ್ ಅಂತೇಳಿ ಬೆಳಗಾವ್ ಅಂತ ಇಟ್ಕೊಂಡಿದ್ದಾರೆ. ಅವ್ರ ದೇಶದಿಂದ ಇಲ್ಲಿ ನಮ್ಮ ಬೆಳಗಾವಿಗೆ ಏನೇ ಬೆನಿಫಿಟ್ ಆಗತ್ತೆ ಅದನ್ನು ನೋಡೋದ. ಡಿಸಿಯವ್ರು ಕೂಡ ಚರ್ಚೆ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದ ಒಂದು ಒಳ್ಳೆಯ ರೀತಿಯಾದ ವಾತಾವರಣ ನಿರ್ಮಾಣ ಆದ್ರೆ ಬೆಳಗಾವದ ಒಂದು ಅಭ್ಯುದಯಕ್ಕೆ ಇನ್ನು ಹೆಚ್ಚಿನ ಏನು ಕಾಂಟ್ರಿಬ್ಯೂಷನ್ ಮಾಡಬಹುದು ನಾವು ಥಿಂಕಿಂಗ್ ಮಾಡಿದ್ವಿ. ನಾ ಹೇಳಿದಲ್ಲ, ಅದು ಅವರೊಳಗೆ ಇನ್ ಫೈಟಿಂಗ್ ಇದೆ. ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ಕತ್ತಿ ಮೆಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ. ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ರೇಸ್ ಸ್ಟಾರ್ಟ್ ಆಗಿದೆ. ಇಂಟರ್ನಲ್ಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ. ಯಾವಾಗ ಅದು ಸ್ಪೋರ್ಟ್ ಆಗ್ತದೆ ಹೇಳಿ ಕೊಡೋದಿಲ್ಲ. ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವ್ರು 5 ವರ್ಷ ಮುಂದುವರಿಬೇಕು ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ. ಬಟ್ ಇಂಟರ್ನಲ್ಲಿ ಏನೇನು ನಡೀಬೇಕು ಎಲ್ಲ ನಡೀತಾ ಇದೆ. ಹೀಗಾಗಿ ಕಾಂಗ್ರೆಸ್ನ ಈ ಒಂದು ಒಳಜಗಳ ಎಲ್ಲಿಗೆ ಬಂದು ಹತ್ತದ ಗೊತ್ತಿಲ್ಲ. ನೋಡಿ ವೇಟ್ ಮಾಡೋದು, ವೇಟ್ ಅಂಡ್ ವೇಟ್ ಅಂಡ್ ಸಿ. ಥ್ಯಾಂಕ್ ಯು.